ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ವಿಶೇಷವಾಗಿ ನನ್ನ ಮುದ್ದಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಅತ್ಯಂತ ಆತ್ಮೀಯ ನಮಸ್ಕಾರಗಳು. ಇಂದು ಶಿಗ್ಗಾಂವ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನೂತನ ಕಟ್ಟಡದ ಒಂದು ಸಮಾರಂಭವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ KSRTCಯ ಅಧ್ಯಕ್ಷರಾದಂಥ ಕೇಲ್ಕರ್ ಅವರು, ಉಪಾಧ್ಯಕ್ಷ ಮ್ಯಾಕೇರಿಯವರು, ಲಿಡ್ಕರ್ ಉಪಾಧ್ಯಕ್ಷರಂಥ ಮಾಳ್ಗಿಯವರೇ, ಗ್ರಾಮ ಪಂಚಾಯತಿಯ ಸದಸ್ಯರಂಥ ಹರಿಜನ್ ಅವರೇ, ಮಲ್ಲೇಶಪ್ಪ ಅವರೇ ಹಾಗೂ ಎಲ್ಲ ವ್ಯಕ್ತಿಗಳಂಥ ಗಣ್ಯರೇ, ನೆರೆದಿರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ ಹಾಗೂ ನನ್ನ ಆತ್ಮೀಯ ಮುದ್ದಿನ ಮಕ್ಕಳೇ, ವಸತಿ ಶಾಲೆಗಳು ಸುಮಾರು 20 ವರ್ಷದಿಂದ ಪ್ರಾರಂಭ ಆಗಿದೆ. ಈ ವಸತಿ ಶಾಲೆಗಳು SC ST OBC ಮೈನಾರಿಟಿ ಈ ಸಮುದಾಯದ ಮಕ್ಕಳಿಗೆ ಒಂದು ಗುಣಾತ್ಮಕವಾದಂಥ ಒಂದು ವಿದ್ಯೆಯನ್ನು ಕೊಡಬೇಕು ಮತ್ತು ಖಾಸಗಿ ವಲಯದಲ್ಲಿರುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಭದ್ರ ಬುನಾದಿಯನ್ನು ಹಾಕಬೇಕು ಅಂಥೇಳಿ 6ನೇ ತರಗತಿಯಿಂದ ನಾವೆಲ್ಲ ಪ್ರಾರಂಭ ಮಾಡಿಸಿದ್ವಿ. ಮೊದಲು ಮುರಾರ್ಜಿ ದೇಸಾಯಿ ಶಾಲೆ ಆಯಿತು, ಆಮೇಲೆ ಕಿತ್ತೂರು ಚೆನ್ನಮ್ಮ ಆಗಿದೆ, ವಾಲ್ಮೀಕಿ ಶಾಲೆಗಳಾಗಿದ್ದಾವೆ, ಕೇಂದ್ರದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯ ಕೇಂದ್ರ ಯೋಜನೆಯಲ್ಲಿ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ 7 ವಸತಿ ಶಾಲೆಗಳು, 1 PUC ಕಾಲೇಜ್, ಒಟ್ಟು 8 ಸಂಸ್ಥೆಗಳು ಈಗಾಗಲೇ ನಮ್ಮಲ್ಲಿ ಬಂದಿದೆ. ಕಳೆದ 10-15 ವರ್ಷದಲ್ಲಿ ಎಲ್ಲ ಅಭಿವೃದ್ಧಿಗಳನ್ನು ನಾವು ಮಾಡಲು ಸಾಧ್ಯ ಆಗಿದೆ. ಒಂದು ರೀತಿಯಲ್ಲಿ ಈ ಭಾಗದ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಇದರಿಂದ ಸಿಕ್ಕಿದೆ, ಗುಣಾತ್ಮಕ ಶಿಕ್ಷಣ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಇದರಲ್ಲಿ ಕೆಲವು ಅವಶ್ಯಕತೆಗಳೇ ಇತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ ಕ್ರೈಸ್ಟ್ಗೆ, ಅಂದರೆ ಈ ಸಂಸ್ಥೆಗಳನ್ನು ನಡೆಸುವಂಥ ಟ್ರಸ್ಟ್ಗೆ ವಿಶೇಷ ಅನುದಾನವನ್ನು ಕೊಟ್ಟು ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎಲ್ಲ ಶಾಲೆಗಳಿಗೆ ಅವಕ್ಕೆ ಬೇಕಾಗಿರುವಂಥ ಬಿಲ್ಡಿಂಗ್ ಇದೆ, ಸೌಲಭ್ಯಗಳು ಬೇಕು ಅಂತ ನಾನು ಮನಗೊಂಡು ವಿಶೇಷ ಒಂದು ಅನುದಾನವನ್ನು ಕೊಟ್ಟು ಈಗ ಬಹುತೇಕ ಶಾಲೆಗಳಿಗೆ ಎಲ್ಲ ಸೌಲಭ್ಯಗಳು ಸಿಗುವಂಥದ್ದಾಗಿದೆ. ಈ ಹೊಸ ಶಾಲೆಗೂ ಕೂಡ ಎಲ್ಲ ರೀತಿಯ ಸೌಲಭ್ಯ, ಅದು ಹಾಸ್ಟೆಲ್ ಸೌಲಭ್ಯ ಇರ್ಬೋದು, ಕ್ಲಾಸ್ರೂಮ್ ಸೌಲಭ್ಯ ಇರ್ಬೋದು, ಲ್ಯಾಬೊರೇಟ್ರಿ ಇರ್ಬೋದು, ಕಿಚನ್ ಇರ್ಬೋದು, ಮೆಸ್ ಇರ್ಬೋದು, ಎಲ್ಲ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ನಾನು ವಿಶೇಷವಾದಂಥ ಅನುದಾನವನ್ನು ನಾನು ಬಿಡುಗಡೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ಬರುವಂಥ ಮಕ್ಕಳು ಪ್ರವೇಶಕ್ಕೆ ಪರೀಕ್ಷೆಯನ್ನು ಬರೆದು ಬಂದಿರ್ತಾರೆ, ಹೀಗಾಗಿ ಅವರು ಉತ್ತಮ ಅಂಕಗಳನ್ನು ತೆಗೆದುಕೊಂಡವರಾಗಿರ್ತಾರೆ. ಅವರ ಮನೋಬಲವನ್ನು ಹೆಚ್ಚಿಸುವ ರೀತಿಯಲ್ಲಿ ಶಿಕ್ಷಣ ಇಲ್ಲಿ ಕೊಡಬೇಕು ಹೊರತಾಗಿ ಮನೆ ಬಿಟ್ಟು ಬಂದಂಥ ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯ ಮಾನಸಿಕವಾದಂಥ ಒಂದು ಡಿಪ್ರೆಷನ್ ಆಗುವಂಥ ಯಾವುದೇ ಕೆಲಸ ಕಾರ್ಯಗಳು ಆಗಬಾರದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ನಾನು ಇಲ್ಲಿ ಆಡಳಿತ ವರ್ಗಕ್ಕೆ ನಾನು ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಈ ಥರದ ಘಟನೆಗಳು ಹಿಂದೆಲ್ಲ ಬೇರೆ ಬೇರೆ ತಾಲೂಕಿನಲ್ಲಿ ಆಗಿರೋದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಈ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಅವರಿಗೆ ಪ್ರೀತಿ, ವಿಶ್ವಾಸ ಮತ್ತು ಶಿಕ್ಷಣವನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಡೀ ರಾಜ್ಯದಲ್ಲಿ ಶಿಕ್ಷಣ ಅತ್ಯಂತ ಪ್ರಾಮುಖ್ಯತೆಯನ್ನು ನಾನು ಕೊಟ್ಟಿದ್ದೇನೆ. 2 ಬಜೆಟ್ನಲ್ಲಿ 12% ಬಜೆಟ್ಟಿನ ಒಟ್ಟು 12% ಅನ್ನು ನಾನು ಶಿಕ್ಷಣಕ್ಕೆ ಮೀಸಲಾಗಿಟ್ಟಿದ್ದೇನೆ. ಹಿಂದೆಂದೂ ಕೂಡ ಯಾವುದೇ ಸರ್ಕಾರ ಇಷ್ಟು ಹಣವನ್ನು ಮೀಸಲಾಗಿಟ್ಟಿರಲಿಲ್ಲ. ಅದೇ ರೀತಿ ಆರೋಗ್ಯಕ್ಕೂ ಕೂಡ 11% ಮೀಸಲಾಗಿಟ್ಟಿದ್ದೇನೆ. ಶಿಕ್ಷಣ ಆರೋಗ್ಯ ಬಹಳ ಮುಖ್ಯ ಒಂದು ಜನಾಂಗ
ಇವತ್ತು ಮುಂದೆ ಬರಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಅನ್ನೋದು ಅರಿವಿನಿಂದ ಈ ಕೆಲಸವನ್ನು ನಾನು ಮಾಡಿದ್ದೇನೆ. ವಿಶೇಷವಾಗಿ ಶಿಕ್ಷಣಕ್ಕೆ ಇವತ್ತು 8114 ನಮ್ಮ ರಾಜ್ಯ ವಲಯದಲ್ಲಿ ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಒಟ್ಟು 9,500 ಕೊಠಡಿಗಳು ಈ ವರ್ಷ ಕಟ್ತಾ ಇದ್ದೇವೆ. 8,000 ಕೊಠಡಿಗಳು ಈ ಜೂನ್ ಜುಲೈ ಒಳಗಡೆ ಮುಗಿಸಬೇಕು ಅಂತ ನಾನು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ವಿವೇಕ ಅನ್ನುವಂಥ ಹೆಸರಿನಲ್ಲಿ ಈ ಶಾಲೆ ಕಟ್ಟಡಗಳು ಕಟ್ತಾ ಇದ್ದಾವೆ. ಸ್ವಾಮಿ ವಿವೇಕಾನಂದರ ಒಂದು ಸ್ಫೂರ್ತಿ ಆ ಮಕ್ಕಳಿಗೆ ಸಿಗಲಿ ಅಂತ ಆ ಕೆಲಸವನ್ನು ಮಾಡಿದ್ದೆ. ಅದರ ಜೊತೆಗೆ ಎಲ್ಲ ಶಾಲೆಗಳು ರಿಪೇರಿಗಳಿಗೆ ವಿಶೇಷವಾಗಿರುವಂಥ ಅನುದಾನವನ್ನು ಕಳೆದ ವರ್ಷವೂ ಕೊಟ್ಟಿದ್ದೇನೆ. ಈ ವರ್ಷ ಕೂಡ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗೆ ಹಿಂದೆ ಎಂದೂ ಕೂಡ ಇರಲಿಲ್ಲ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಹಾಕೊಂಡೇ ಇರಲಿಲ್ಲ. ಇವತ್ತು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗೆ ಕೂಡ ಇವತ್ತು ಕೊಡ್ತಾ ಇದ್ದೇವೆ. ಹೊಸ ಹೈಸ್ಕೂಲ್ಗಳಿಗೆ ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ, ಪಿ ಯು ಸಿ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೇವೆ ಮತ್ತು ಹೈಯರ್ ಎಜುಕೇಷನ್ಗೆ ಇವತ್ತು ಅತಿ ಹೆಚ್ಚು ಕಾಲೇಜುಗಳ ಕೊಠಡಿಗಳನ್ನು ಸುಮಾರು 180 ಕೋಟಿ ರೂಪಾಯಿದಲ್ಲಿ ಹೊಸ ಕೊಠಡಿ ಕಟ್ಟೋದಕ್ಕೆ ಕೊಟ್ಟಿದ್ದೇವೆ. ಇದಲ್ಲದೆ ಎಲ್ಲ ಪಾಲಿಟೆಕ್ನಿಕ್ಗಳ ಅಭಿವೃದ್ಧಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ವರ್ಷ ಬಜೆಟ್ನಲ್ಲಿ ನಮ್ಮ ಮಂಕಾಪುರದ ಉಡುಚೆನ್ನಾಪುರ ಏನು ಪಾಲಿಟೆಕ್ನಿಕ್ ಇದೆ ಅದನ್ನು ಇಂಜಿನಿಯರಿಂಗಿಗೆ ಅಪ್ಗ್ರೇಡ್ ಮಾಡಲು ಈ ವರ್ಷ ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ಕೂಡ ನಾನು ಒದಗಿಸಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅಂತ ನನಗೆ ಕನಸಿತ್ತು. ಹೀಗಾಗಿ ಅದನ್ನು ಕಟ್ಟುವಾಗಲೇ ಆ ದೂರದೃಷ್ಟಿ ಇಟ್ಕೊಂಡು ಇಂಜಿನಿಯರಿಂಗ್ ಕಾಲೇಜಿಗೆ ಏನು ಬೇಕು ಅದನ್ನು ಆ ಕಟ್ಟಡ ಕಟ್ಟುವಾಗಲೇ ಮಾಡಿದ್ದೇನೆ. ಈಗ ಈ ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಪ್ರವೇಶ ಆ ಕಾಲೇಜ್ ಕೂಡ ಆಗ್ತದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಅದು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಆಗಿದೆ, ವೆಟರ್ನರಿ ಇಂಜಿನಿಯರಿಂಗ್ ಬಂದಿದೆ, ಟೆಕ್ಸ್ಟೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, 2 ITIಗಳಿದೆ, 1 ITI ಮಾಡರ್ನೈಸೇಷನ್ ಆಗಿದೆ. 700 ITI ಈ ವರ್ಷ 30 ಕೋಟಿ ರೂಪಾಯಿನ 700 ITI ಕೊಟ್ಟು ಮಾಡರ್ನೈಸೇಷನ್ ಮಾಡ್ತಾ ಇದೆ 30 ಕೋಟಿ ರೂಪಾಯಿದಲ್ಲಿ. ಹೀಗೆ ತಾಂತ್ರಿಕ ಶಿಕ್ಷಣ, ಸಾಮಾನ್ಯ ಶಿಕ್ಷಣ ಎಲ್ಲದಕ್ಕೂ ಕೂಡ ಇವತ್ತು ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಕ್ಕಳಲ್ಲಿ ವಿದ್ಯೆ ಹೆಚ್ಚಾದ ಜ್ಞಾನ ಹೆಚ್ಚಾದ ಆವಾಗ ಅವರ ಸ್ವಂತ ಚಿಂತನೆ ಅಭಿವೃದ್ಧಿ ಆಗ್ತದೆ. ಎಲ್ಲಿ ಸ್ವಂತ ಚಿಂತನೆ ಇದೆ ಅಲ್ಲಿ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕಕ್ಕೆ ಸಾಧ್ಯ ಇದೆ. ನಾನು ಮಕ್ಕಳಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ತೇನೆ, ಒಮ್ಮೆ ನೀವು ವಿದ್ಯಾರ್ಥಿ ಆದರೆ ಕೊನೆಯವರೆಗೂ ನೀವು ವಿದ್ಯಾರ್ಥಿಗಳು. ಈಗ ನಾವು ಶಾಲೆ ಕಾಲೇಜಿಗೆ ಹೋಗದಿದ್ದರೂ ನಾವು ವಿದ್ಯಾರ್ಥಿಗಳೇ, ದಿವಸ ದಿನನಿತ್ಯ ಏನಾದರೂ ಕಲಿಯೋದಿರ್ತದೆ. ನಿಮ್ಮ ಶಾಲೆಯಲ್ಲಿ ಪಠ್ಯ ಇರ್ತದೆ, ಟೀಚರ್ಗಳು ನಿಮಗೆಲ್ಲ ಹೇಳ್ಕೊಡ್ತಾರೆ, ಆಮೇಲೆ ಪರೀಕ್ಷೆ. ಬದುಕಿನಾಗ ಹಂಗಲ್ಲ, ಪ್ರತಿ ದಿವಸ ಮೊದಲು ಪರೀಕ್ಷೆ, ಪರೀಕ್ಷೆಯಿಂದ ಪಾಠ ಕಲಿಯೋದು. ನೀವು ಪಾಠದಿಂದ ಪರೀಕ್ಷೆ ಕಲಿತೀರಿ, ದೊಡ್ಡವರಾದ್ಮೇಲೆ ಜೀವನದಲ್ಲಿ ಬದುಕಿನಲ್ಲಿ ನೀವು ಪರೀಕ್ಷೆಯಿಂದ ಪಾಠ ಕಲಿಯೋದು. ಪರೀಕ್ಷೆಯಿಂದ ಪಾಠ ಕಲಿಯಲು ನಿಮಗೆ ಆ ಜ್ಞಾನ ಇರಬೇಕಾದ್ರೆ ಅದಕ್ಕೆ ಮೊದಲು ನೀವು ಶಾಲೆ ಕಾಲೇಜಿನಲ್ಲಿ ಅತ್ಯಂತ ವಿದಾಯಕವಾಗಿ ಇವತ್ತು ನೀವು ವಿದ್ಯಾರ್ಜನೆಯನ್ನು ಮಾಡಬೇಕು, ವಿದ್ಯೆಯನ್ನು ಕಲಿಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಇಟ್ಟಿರ್ತೇನೆ. ಮತ್ತು ಎಲ್ಲೋದಲ್ಲಿ ಈ ಮಾತನ್ನು ಹೇಳ್ತೇನೆ, ಯಾವುದಾದ್ರೂ ಒಂದು ವಿಷಯ ಬಂದರೆ ಅದು ತಾರ್ಕಿಕವಾಗಿ ಚಿಂತನೆಯನ್ನು ಮಾಡಬೇಕು. ಯಾಕೆ, ಏನು, ಎಲ್ಲಿ, ಎತ್ತು, ಎಷ್ಟು, ಈ 5 ಪ್ರಶ್ನೆಗಳೇ, ಯಾಕೆ ಹಿಂಗಿದೆ, ಎಲ್ಲಿಂದ ಬಂತು, ಎಷ್ಟಿದೆ, ಎಲ್ಲ ಪ್ರಶ್ನೆಗಳಿಗೆ ಹಾಕಿದಾಗ ಒಂದು ತಾರ್ಕಿಕ ಚಿಂತನೆ ಬರ್ತದೆ. ತಾರ್ಕಿಕ ಚಿಂತನೆಯನ್ನು ನೀವು ಮಾಡಿದರೆ ನಿಮ್ಮ ನೆನಪಿನ ಶಕ್ತಿ ಅದ್ಭುತವಾಗ್ತದೆ, ಎಲ್ಲ ವಿಷಯಗಳು ನಿಮ್ಮ ನೆನಪಿರ್ತದೆ, ಈ ಬಾಯಿಪಾಠ ಮಾಡುವುದು ಅವಶ್ಯಕತೆ ಇರೋದು. ಮತ್ತು ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ವಿಧಾನ ನಿಮಗೆ ಗೊತ್ತಾಗ್ತದೆ. ಈ 2 ಕೆಲಸಗಳನ್ನು ನಾವು ಮಾಡಬೇಕು. ವಿದ್ಯಾರ್ಥಿ ಜೀವನ ಭಾಳ ಒಳ್ಳೆಯ ಅದ್ಭುತವಾಗಿರುವಂಥ ಒಂದು ಕ್ಷಣ. ಪ್ರತಿಯೊಂದು ಕ್ಷಣವೂ ವಿದ್ಯೆಯನ್ನು ಕಲಿಬೇಕು, ಆಟನೂ ಇರಬೇಕು, ಪಾಠನೂ ಇರಬೇಕು, ಎಲ್ಲರ ಜೊತೆಗೂ ಕೂಡ ಆನಂದವಾಗಿ ಸಮಯವನ್ನು ಕಳಿಬೇಕು. ಇದು ಅತ್ಯಂತ ಉತ್ತಮವಾದಂಥ ವಾತಾವರಣದಲ್ಲಿ, ಒಂಥರ ಹಿಲ್ ಸ್ಟೇಷನ್ ವಾತಾವರಣದಲ್ಲಿ ಈ ಶಾಲೆ ಆಗಿದೆ. ಇದಕ್ಕೆ ಉತ್ತಮವಾದಂಥ ಗಾರ್ಡನನ್ನು ಮಾಡಬೇಕು. ನಾನು ಕ್ರೈಸ್ಟ್ ಇಂಜಿನಿಯರ್ಸ್ ಯಾರಿದ್ದಾರೆ ಅವ್ರು ಹೇಳ್ತೇನೆ, ಇಲ್ಲಿ ಭಾಳ ಚೆನ್ನಾಗಿರುವಂಥ ಗಾರ್ಡನ್ ಮಾಡಿ
ಒಳ್ಳೆಯ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ, ಮಕ್ಕಳು ಆನಂದವಾಗಿರಲಿ, ಅವರು ಚೆನ್ನಾಗಿ ಓದಲಿ, ನಿಮ್ಮ ಬದುಕು ಹಸನವಾಗಲಿ, ಎಲ್ಲ ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತೀರಿ ಆ ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕು. ನೀವು ಅತಿ ಎತ್ತರಕ್ಕೆ ಬೆಳಿಬೇಕು. ಇದೇನು ಸಂಸ್ಥೆ ಇದೆ, ಇದು ಸರಸ್ವತಿಯ ವಾಹನ. ಜ್ಞಾನ ದೇವಗಳು ಅಂದ್ರೆ ಸರಸ್ವತಿಯ ವಾಹನ. ಸರಸ್ವತಿ ವಾಹನ ಯಾವುದು? ಪರಮಹಂಸ. ಪರಮಹಂಸ ಅತ್ಯಂತ ಶುಭ್ರವಾಗಿ ಶುದ್ಧವಾಗಿರುವಂತ ಒಂದು ಪಕ್ಷಿ. ನಿಮ್ಮ ಮನಸ್ಸುಗಳು ಅಷ್ಟೇ ಶುಭ್ರವಾಗಿ ಶುದ್ಧವಾಗಿರಬೇಕು. ಪರಮಹಂಸ ಅತಿ ದೊಡ್ಡ ಪಕ್ಷಿ, ಅದು ಬಹಳ ತೂಕದ ಪಕ್ಷಿ. ನಿಮ್ಮ ವ್ಯಕ್ತಿತ್ವ ಕೂಡ ತೂಕದ್ದಾಗ ಅಷ್ಟು ದೊಡ್ಡ ತೂಕ ಇದ್ರೂ ಅತಿ ಎತ್ತರಕ್ಕೆ ಹಾರುವಂತ ಪಕ್ಷಿ ಪರಮಹಂಸ. ಹದ್ದಿನಕ್ಕಿಂತ ಎತ್ತರಕ್ಕೆ ಹಾರುವಂಥದ್ದು ಪರಮಹಂಸ. ಮಾನಸ ಸರೋವರಕ್ಕೆ ಹೋದ್ರೆ ನೀವು ಅಲ್ಲಿ ಬೇರೆ ಯಾವ ಪಕ್ಷನೂ ಸಿಗೋದಿಲ್ಲ, ಬರೀ ಪರಮಹಂಸ ಒಂದೇ ಸಿಗೋದು, ಮತ್ತಾವುದು ಸಿಗೋದಿಲ್ಲ. ಅಷ್ಟು ಎತ್ತರಕ್ಕೆ ಅದು ಒಂದೇ ಹಾರಬಲ್ಲದು. ಅಂದರೆ ಸರಸ್ವತಿ ವಾಹನ ನೀವು ಅದರ ಹತ್ತಿದರೆ ಶುದ್ಧ ಮನಸ್ಸು, ಶುಭ್ರವಾದಂಥ ಮನಸ್ಸು, ನಿಮ್ಮ ವ್ಯಕ್ತಿತ್ವ ಮತ್ತು ಅತಿ ಎತ್ತರಕ್ಕೆ ಸಾಧನೆಯನ್ನು ನೀವು ಮಾಡೋಕ್ಕೆ ಸಾಧ್ಯ ಇದೆ. ಆ ರೀತಿ ಪರಮಹಂಸ ಇದು. ಇದರಲ್ಲಿ ನೀವು ಜ್ಞಾನಾರ್ಜನೆಯನ್ನು ಮಾಡಿದರೆ ಖಂಡಿತವೂ ಯಶಸ್ವಿ ಆಗ್ತೀರಿ. ಯಶಸ್ಸು ಆಗಲೇಬೇಕು. ಅಸಾಧ್ಯ ಅನ್ನೋ ಜೀವನದಲ್ಲಿ ಯಾವುದೂ ಇಲ್ಲ. ಈ ಆಟ ಆಡಬೇಕಾದ್ರೆ ಎರಡು ಥರದ ಆಟ ಇರ್ತದೆ. ಒಂದು ನಾನು ಸೋಲ್ಬಾರ್ದು ಅಂತ ಆಟ, ಏನೋ ನಾವು ಸೋಲ್ಬಾರ್ದು ಅಂತ ಆಟ, ಅದಕ್ಕೆ ಡಿಫೆನ್ಸಿವ್ ಅಂತ, ನಾನು ಸೋಲ್ಬಾರ್ದು. ಅದೇ ಇನ್ನೊಂದು ನಾ ಗೆಲ್ಲೇಬೇಕು ಅನ್ನುವಂಥ ಆಟ, ಗೆಲ್ಲೇಬೇಕು ಅನ್ನುವಂಥದ್ದು ಅಕ್ರಮಶಾಲಿಯ ಆಟ. ಇದು ರಕ್ಷಣಾತ್ಮಕವಾದ ಆಟ. ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಅಕ್ರಮಶಾಲಿಯ ಆಟವನ್ನು ಆಡಲೇಬೇಕು. ಯಾರು ಆಡ್ತಾರೆ ಅತಿ ಎತ್ತರಕ್ಕೆ ಹೋಗ್ತಾರೆ. ನೋಡೋರು ಗೊತ್ತಾಯ್ತು ಚಪ್ಪಳ ಹೊಡೆದ್ರು. ಹೀಗಾಗಿ ನೀವೆಲ್ಲ ಭಾಳ ಅದೃಷ್ಟವಂತರು, ಇಂಥ ಸಂಸ್ಥೆಯಲ್ಲಿ ಕಲಿಯೋ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.